ಎಲ್ರಿಗೂ ನಮಸ್ಕಾರ. ಓಕೆ, ವಿ ವಿಲ್ ವೇಟ್ ಫಾರ್ ಸಮ್ ಮೋರ್ ಪೀಪಲ್ ಟು ಜಾಯಿನ್. ಅಲ್ವರೆಗೂ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಸುಮಾರು ಜನ ಬಂದು ಬರ್ಡೇಗೆ ವಿಶ್ ಮಾಡಿದ್ರಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ವಿಶಸ್ ಬರ್ತಾ ಇತ್ತು. ಆ್ಯಂಡ್ ಓಕೆ, ಮೋಸ್ಟ್ಲಿ ಕನೆಕ್ಷನ್ ವೀಕ್ ಅಂತ ಬರ್ತಾ ಇದೆ ಕೆಲವೊಂದು ಸಲ ಮಧ್ಯದಲ್ಲಿ. ಹಾಂ, ಸೊ ಇಡೀ ದಿನ ಕೂತ್ಕೊಂಡು ನಿಮ್ಮ ಎಲ್ಲ ಮೆಸೇಜಸ್ ಓದಿದೆ, ಭಾಳ ಖುಷಿಯಾಯಿತು. ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ತುಂಬ ಮೆಸೇಜಸ್ ಇದೆ. ಸೊ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಪ್ರತಿ ಬರ್ಡೇಗೂ ನೀವು ನನ್ನ ಮೇಲೆ ಇಷ್ಟೇ ಪ್ರೀತಿ ಅಕ್ಕರೆಯನ್ನು ತೋರಿಸ್ತೀರಾ, ತುಂಬ ಖುಷಿಯಾಗುತ್ತೆ. ಜೊತೆಗೆ ನಿನ್ನೆ ಚಾರ್ಲಿದು ಟೀಸರ್ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಎಲ್ಲ 5 ಲ್ಯಾಂಗ್ವೇಜಲ್ಲೂ ನಾವು ಟೀಸರ್ ರಿಲೀಸ್ ಮಾಡಿದ್ವಿ. 5 ಲ್ಯಾಂಗ್ವೇಜಲ್ಲೂ ಅದ್ಭುತವಾಗಿಂಥ ರೆಸ್ಪಾನ್ಸ್ ಬರ್ತಾ ಇದೆ. ಐ ಥಿಂಕ್ the whole team is very happy about the response. ಇದನ್ನು ಹೆಂಗೆ ವ್ಯಕ್ತಪಡಿಸೋದು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದರೆ ಇಟ್ ವಾಸ್ ಓನ್ಲಿ ಟೀಸರ್, ಅಂದರೆ ಟ್ರೈಲರ್ ಅಲ್ಲ ಅದು. ಸೊ ನಾವು ಜಾಸ್ತಿ ಏನು ಆ ಟೀಸರಲ್ಲಿ ಏನೂ ಹೇಳಕ್ಕೆ ಹೋಗಿಲ್ಲ. ವಿ ಓನ್ಲಿ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಚಾರ್ಲಿ. ಆಮೇಲೆ ಸೊ ನಾನು ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿ ಕೊನೆಗೊಂದು ಶಾರ್ಟ್ ಇಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿರೋಂಥ ಟೀಸರ್. ಬಟ್ ಕೈಂಡ್ ಆಫ್ ರೆಸ್ಪಾನ್ಸ್, ನೀವು ಕೊಟ್ಟಿರೋಂಥ ರೆಸ್ಪಾನ್ಸ್ ನೋಡಿ ಪೂರ್ತಿ ತಂಡ ಎಷ್ಟು ಖುಷಿಯಾಗಿದೆ ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಸೊ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಓಕೆ, ನಾವು ಕಿರಣ್ ರಾಜ್ನ ಇನ್ವೈಟ್ ಮಾಡೋ ಮುಂಚೆ ಐ ಪ್ರೊಬಬ್ಲಿ ಆನ್ಸರ್ ಫ್ಯೂ ಕ್ವೆಶನ್ಸ್ ಇಫ್ ಯು ಗೈಸ್ ಹ್ಯಾವ್ ಎನಿ ಕ್ವೆಶನ್ಸ್. ಸೊ ಆಯಿತು, ಬರ್ಡೇ ವಿಶಸ್ ಎಲ್ಲ ಆಯಿತು, ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ, ಅದರ್ವೈಸ್ ಐ ಕ್ಯಾನ್ ಇನ್ವೈಟ್ ಕಿರಣ್ ಫಾರ್ ದ ಲೈವ್. ಹಾಯ್ ನಿತ್ಯ, ಥ್ಯಾಂಕ್ಸ್ ದಯಾಣ, ಎಲ್ರಿಗೂ ನಮಸ್ಕಾರ. 777 ಚಾರ್ಲಿ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ದಾರೆ ವಿವೇಕ್. ಸೊ ಇವಾಗ ಸದ್ಯದ ಪ್ಲ್ಯಾನ್ ಪ್ರಕಾರ ನಾವು ವಿ ಆರ್ ಲುಕಿಂಗ್ ಎಟ್ ಸೆಪ್ಟೆಂಬರ್ ಅಕ್ಟೋಬರ್ ವಿಂಡೋ. ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಥಿಂಗ್ಸ್. ಲಕ್ಕಿಲಿ ಐ ಥಿಂಕ್ ಇವಾಗಷ್ಟೇ ನಮ್ಮ ಪ್ರೈಮ್ ಮಿನಿಸ್ಟರ್ ಪೂರ್ತಿ ಭಾರತಕ್ಕೆ ಫ್ರೀ ವ್ಯಾಕ್ಸಿನ್ ಅನೌನ್ಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ದ ವರ್ಲ್ಡ್ ಶುಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಪ್ರಿಟಿ ಸೂನ್. ಸೊ ಇಫ್ ದಟ್ ಹ್ಯಾಪನ್ಸ್ ದೆನ್ ಪ್ರಾಬ್ಲಿ ಸೆಪ್ಟೆಂಬರ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಎಟ್. ಬಟ್ ಅದರ್ವೈಸ್ ಇನ್ನೂ ಸ್ವಲ್ಪ ಜನ ಥಿಯೇಟ್ರಿಗೆ ಬರೋಕ್ಕೆ ಟೈಮ್ ಆಗುತ್ತೆ. ಬಿಕಾಸ್ ದಿಸ್ ಫಿಲ್ಮ್ ಈಸ್ ಅ ಥಿಯೇಟ್ರಿಕಲ್ ಫಿಲ್ಮ್, ಅಂದರೆ ನೀವು ಥಿಯೇಟ್ರಲ್ಲಿ ಬಂದು ನೋಡುವಂಥ ಸಿನಿಮಾ ಇದು. ಐ ಥಿಂಕ್ ನಿಮಗೆ ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ, ಬಿಕಾಸ್ ವಿಜುವಲಿ ದಿಸ್ ಫಿಲ್ಮ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್ಸ್ ಆ್ಯಂಡ್ ಯು ಶುಡ್ ಎಂಜಾಯ್ ಇಟ್ ಇನ್ ಥಿಯೇಟರ್ಸ್. ಸೊ ಅವರ್ ನಾವೆಲ್ಲರೂ ಪೂರ್ತಿ ತಂಡ ನಿಮಗೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ವಿಚ್ ಈಸ್ ವೈ ಐ ಥಿಂಕ್ ಸೆಪ್ಟೆಂಬರ್ ಈಸ್ ಐಡಿಯಲ್ ಫಾರ್ ಅಸ್, ಬಟ್ ಸೆಪ್ಟೆಂಬರ್ ಅಕ್ಟೋಬರ್ ಇಸ್ ಅ ವಿಂಡೋ ವಿ ಆರ್ ಲುಕಿಂಗ್ ಎಟ್. ಓಕೆ, ಇಲ್ಲಿ ಏನು ಗೊತ್ತಾ, ಸುಮಾರು ಜನ ಕೆಲವೊಂದೆಲ್ಲ ಕಮೆಂಟ್ಸ್ ಕೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಮೀ, ಇಟ್ ಈಸ್ ಅಬೌಟ್ ಸಂಬಡಿ ಎಲ್ಸ್. ಬಟ್ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ದ್ಯಾಟ್ ಯು ನೋ ಲೆಟ್ಸ್ ಲೀವ್ ದ ಪಾಸ್ಟ್. ಮುಗ್ದೋಗಿದೆಲ್ಲ ಮುಗ್ದೋಯ್ತು. ಸೊ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಕಮೆಂಟ್ ಅಂದರೆ ಲೆಟ್ಸ್ ನಾಟ್ ಡಿಸ್ರೆಸ್ಪೆಕ್ಟ್ ಎನಿ ಹ್ಯೂಮನ್ ಬೀಯಿಂಗ್ ಟು ಅ ಲೆವೆಲ್ ವ್ಯಾರ್ ಯು ನೋ ನಾವು ನಮ್ಮ ಬಗ್ಗೆ ಅಸಹ್ಯ ಪಡ್ಕೋಬಾರ್ದು. ಅಷ್ಟು ಆ ಥರದ ಕಮೆಂಟ್ಸ್ ನಾವು ಬೇರೆಯವ್ರ ಬಗ್ಗೆನೂ ಮಾಡಬಾರ್ದು. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ದ್ಯಾಟ್ ಯು ನೋ ಲೆಟ್ಸ್ ಬಿ ಹ್ಯೂಮನ್ಸ್ ಫಸ್ಟ್ ಆ್ಯಂಡ್ ಲೆಟ್ಸ್ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಒನ್. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಲೈಫ್.
ಸೊ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಾನು ಒಳ್ಳೊಳ್ಳೆ ಕಮೆಂಟ್ಸ್ ನೋಡೋಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಬಗ್ಗೆ ಕಮೆಂಟ್ಸ್ ನೋಡೋಕೆ ಇಷ್ಟಪಡ್ತೀನಿ. ಸಾರಿ ಐ ಥಿಂಕ್ ಮಧ್ಯ ಮಧ್ಯದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ವೀಕ್ ಆಗ್ತಾ ಇದೆ, ಬೈ ಚಾನ್ಸ್ ಪಾಸ್ ಆದಾಗ ನಾನು ಸ್ವಲ್ಪ ಪಾಸ್ ತೆಗೋತೀನಿ. ಓಕೆ, ಕೆಲವೊಂದು ಕ್ವೆಶನ್ಸ್ ನಾನು ಇವಾಗ ಆನ್ಸರ್ ಮಾಡೋಂಗಿಲ್ಲ, ಯಾಕಂದರೆ ಐ ವಾಂಟ್ ಟು ಬಿ ಐ ವಾಂಟ್ ಟು ಕೀಪ್ ಯು ಥಿಂಗ್ಸ್ ಎ ಸರ್ಪ್ರೈಸ್. ಡ್ಯಾನ್ಸ್ ಜಾಸ್ತಿ ಮಾಡಿ, ಜಾಸ್ತಿ ಕನ್ನಡ ಗೊತ್ತಿಲ್ಲ, ಈಗ ಕಲಿತಾ ಇದ್ದೀನಿ ಅಂತೆ. ಓಕೆ, ನೀವು ಕನ್ನಡ ಕಲ್ತ್ರೆ ಸಾಕಷ್ಟೇ. ಪುಣ್ಯಕೋಟಿ ಇನ್ನೂ ಸ್ವಲ್ಪ ಟೈಮ್ ಇದೆ, ಅದಕ್ಕಿಂತ ಮುಂಚೆ ಕೆಲವೊಂದು ಸಿನಿಮಾಗಳನ್ನೆಲ್ಲ ಮುಗಿಸ್ಬೇಕು. ಬಟ್ ಇರೋದ್ರಲ್ಲಿ ಇಟ್ ಈಸ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಪ್ರಾಜೆಕ್ಟ್. ಸೊ ಆ್ಯಂಡ್ ಆ ವಿಷಯದಲ್ಲಿ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಆ ಅನೌನ್ಸ್ಮೆಂಟ್ ಮಾಡ್ತೀವಿ ನಾವು. ಅಜಯ್ ಪಾಟೀಲ್ ಅವರು ಸಾಂಗ್ಸ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಟೀಸರ್ ಬಿಟ್ಟಿದ್ದೀವಿ, ನೆಕ್ಸ್ಟ್ ನಾವು ಆ್ಯಕ್ಚುಲಿ ಒಂದು ಸಿಂಗಲ್ ಬಿಡ್ತೀವಿ. ಐ ಥಿಂಕ್ ಪ್ರಾಬ್ಲಿ ಇನ್ ಅ ಮಂತ್ ಆರ್ ಒನ್ ಆ್ಯಂಡ್ ಹಾಫ್ ಮಂತ್ಸ್, ಡಿಪೆಂಡಿಂಗ್ ಆನ್ ದ ರಿಲೀಸ್ ಡೇಟ್ ಏನು ಅಂತ ನಾವು ಡಿಸೈಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ. ಯಾಕಂದರೆ ಅದನ್ನು ಬಿಟ್ಟ ಮೇಲೆ ಜಾಸ್ತಿ ವೆಯ್ಟ್ ಮಾಡಿಸೋಂಗಿಲ್ಲ. ಹಾಯ್ ಕಾರ್ತಿಕ್, ಸಪ್ತಸಾಗರದ ಆಚೆ ಎಲ್ಲೋ ವಿ ಹ್ಯಾವ್ ಶಾರ್ಟ್ ಫಾರ್ 21 ಡೇಸ್, 21 ದಿವಸ ಶೂಟಿಂಗ್ ಆಲ್ರೆಡಿ ಮುಗ್ದೋಗಿದೆ. ಸೊ ಈ ಲಾಕ್ಡೌನ್ ಮುಗ್ದ ತಕ್ಷಣ ವಿಲ್ ಗೋ ಆನ್ ಫ್ಲೋರ್ ಅಗೇನ್. ವಿಚ್ ಈಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಆಫ್ಟರ್ ಎಸ್ ಎಸ್ ಸಿ? ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ವಾಟ್ ಡಿಡ್ ಯು ಡೂ ಆನ್ ಯುವರ್ ಬರ್ಡೇ? ಸೊ ಒಬ್ವಿಯಸ್ಲಿ ಏನೋ ಜೋರಾಗಿ ಪಾರ್ಟಿ ಎಲ್ಲ ಮಾಡೋಂಗಿರಲಿಲ್ಲ, ಬಿಕಾಸ್ ಯುನೋ ಇಟ್ಸ್ ಟೈಮ್ ಹಂಗಿದೆ. ವಿಚ್ ಇಸ್ ವೈ ಓನ್ಲಿ ಮೈ ಫ್ಯೂ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ಮನೆಗೆ ಬಂದಿದ್ದರು, ಕೇಕ್ ಕಟ್ ಮಾಡಿದ್ವಿ, ಆಮೇಲೆ ಕುತ್ಕೊಂಡು ಹರಟೆ ಹೊಡೆದ್ವಿ ಬೆಳಿಗ್ಗೆವರೆಗೂ. ಆ್ಯಂಡ್ ಯಾ, ಸೊ ಬೆಳಿಗ್ಗೆ ಚಾರ್ಲಿ ಟೀಸರ್ ರಿಲೀಸ್ ಆಯಿತು. ಟೀಸರ್ ರಿಲೀಸ್ ಆದಮೇಲೆ ಬರೀ ಯುನೋ ಸಾರಿ, ಸೊ ಟೀಸರ್ ರಿಲೀಸ್ ಆದಮೇಲೆ ಏನೋ ಬರೀ ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ಅದ್ರ ಬಗ್ಗೆನೇ ಗಮನ ಇತ್ತು. ಸೊ ಯಾ, ಚಾರ್ಲಿ ಮೂವಿ ಟ್ರೈಲರ್ ಯಾವಾಗ ರಿಲೀಸ್ ಮಾಡ್ತೀರಾ? ನಾನು ಆವಾಗಲೇ ಹೇಳ್ದಂಗೆ ಫಸ್ಟ್ ಒಂದು ಸಿಂಗಲ್ ಇದೆ, ಆ ಸಿಂಗಲ್ ರಿಲೀಸ್ ಮಾಡ್ತೀವಿ. ಯುನೋ ಐ ಆಮ್ ಶೋರ್ ಯು ಗೈಸ್ ವಿಲ್ ಎಂಜಾಯ್ ದಟ್ ಸಿಂಗಲ್ ವೆರಿ ಮಚ್. ವಿತ್ ದ ವಿಡಿಯೋ ರಿಲೀಸ್ ಮಾಡ್ತೀವಿ ಅದನ್ನು. ಅದರ ನಂತರ ಪ್ರಾಬ್ಲಿ ರಿಲೀಸ್ ಡೇಟ್ ಫಿಕ್ಸ್ ಆದಮೇಲೆ, ಸೊ ಇಫ್ ಇಟ್ ಇಸ್ ಸೆಪ್ಟೆಂಬರ್ ಪ್ರಾಬ್ಲಿ ಆಗಸ್ಟಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಇಫ್ ಇಟ್ ಇಸ್ ಅಕ್ಟೋಬರ್ ದೆನ್ ಪ್ರಾಬ್ಲಿ ಸೆಪ್ಟೆಂಬರಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಸೊ ರಿಲೀಸ್ ಡೇಟ್ ಫಿಕ್ಸ್ ಆದಮೇಲೆ ದೆನ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್ ದ ಫೈವ್ ಲ್ಯಾಂಗ್ವೇಜಸ್, ಇದೆಲ್ಲ ಫಿಕ್ಸ್ ಆದಮೇಲೆ ದನ್ ವಿಲ್ ಕಮ್ ಅಪ್ ವಿತ್ ದ ಟ್ರೈಲರ್. ಬಟ್ ಒಂದು ಖುಷಿ ವಿಷಯ ಏನಂತಂದರೆ, ಯುನೋ ಆಫ್ಟರ್ ದ ಟೀಸರ್ ರಿಲೀಸ್ ವಿ ಆರ್ ಗೆಟಿಂಗ್ ಅ ಲಾಟ್ ಆಫ್ ಎನ್ಕ್ವೈರೀಸ್. ಸೊ ಯಾ, ಐ ಆಮ್ ಶೋರ್ ಯುನೋ ಲಾಸ್ಟ್ ಟೈಮ್ ಥರ ಈ ಸಲ ರಿಲೀಸ್ ಮಿಸ್ಟೇಕ್ಸ್ ಆಗಲ್ಲ. ದಿಸ್ ಟೈಮ್ ಇಟ್ ವಿಲ್ ಬಿ ಮೋರ್ ಆರ್ಗನೈಸ್ಡ್ ಆ್ಯಂಡ್ ಮೋರ್ ಪ್ಲ್ಯಾನ್ಡ್, ವೆಲ್ ಪ್ಲ್ಯಾನ್ಡ್. ಹಾಯ್ ಹಂಸಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಂಡದ ಬಗ್ಗೆ ಹೇಳಿ. ಸೊ ಮ್ಯೂಸಿಕ್ ನಿನ್ನೆ ನೀವು ಟೀಸರ್ ನೋಡಿದ್ದೀರಾ, ನೋಬಿನ್ ಪೌಲ್ ಅಂತ ಈಸ್ ಎನ್ ಅಮೇಝಿಂಗ್ ಟ್ಯಾಲೆಂಟ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ 9-10 ಹಾಡಿದೆ. ಸೊ ಎಲ್ಲ ಹಾಡುಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಲ್ರೆಡಿ ನಡೀತಾ ಇದೆ, ಇವಾಗ ಸೆಕೆಂಡ್ ಹಾಫ್ದು ನಡೀತಾ ಇದೆ. ಆ್ಯಂಡ್ ಈಸ್ ಡನ್ ಅ ಗ್ರೇಟ್ ಜಾಬ್. ಎಡಿಟರ್ ಪ್ರತೀಕ್, ಅ ವೆರಿ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಫೆಲೋ. ನೋ ಐ ಥಿಂಕ್ ಯುನೋ ದ ವೇ ಹಿ ಎಡಿಟ್ಸ್ ಇಸ್ ಯುನೋ ರೆಫರೆನ್ಸ್ ಮ್ಯೂಸಿಕ್ ಎಲ್ಲ ಹಾಕೊಂಡು ಅವರು ಎಡಿಟ್ ಮಾಡ್ತಾರೆ. ಸೊ ಐ ರಿಯಲಿ ಎಂಜಾಯ್ ದ ವೇ ಹಿ ಎಡಿಟ್ಸ್ ದ ಫಿಲ್ಮ್. ಆ್ಯಂಡ್ ಇನ್ ಫ್ಯಾಕ್ಟ್ ವೆನ್ ಐ ವಾಚ್, ನಾವೆಲ್ಲರೂ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿದೆ ಪೂರ್ತಿ ಫಸ್ಟಿಂದ ಲಾಸ್ಟ್ವರೆಗೂ. ಆ್ಯಂಡ್ ದ ವೇ ಹಿ ಎಸ್ ಎಡಿಟೆಡ್ ಈಸ್, ನೀವು ಸಿನಿಮಾ ನೋಡಬೇಕಾದ್ರೆ ನಿಮಗೆ ಗೊತ್ತೇ ಆಗಲ್ಲ, ಅಂದರೆ ಗಮನ ಹೋಗಲ್ಲ ಎಡಿಟಿಂಗ್ ಬಗ್ಗೆ. ನೀವು
he grabs you inside the film beautifully. So avaru amele pramod inda sorry pramod anta mysore inda he is our charlie trainer ನೀವು ನಿನ್ನೆ ನೋಡಿದ್ದು ಚಾರ್ಲಿ ಪಪ್ಪಿ ಚಾರ್ಲಿ ಏನಿದೆ ಅದು ಆಮೇಲೆ ಇನ್ನೊಂದು ದೊಡ್ಡ ಚಾರ್ಲಿ ಇದೆ ವಿಚ್ ಈಸ್ ದ ಆ್ಯಕ್ಚುಲಿ ಮೈನ್ ಲೀಡ್ ಇದೆರಡೂ ಚಾರ್ಲಿನೂ ಪ್ರಮೋದ್ ಅವರು ಕಳೆದ 4 ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಆರ್ ಕಿರಣ್ ರಾಜ್ ಹೀ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಫಿಲ್ಮ್ ಬಿಕಾಸ್ ಇಟ್ಸ್ ಹಿಸ್ ಡೆಡಿಕೇಶನ್ ಕನ್ವಿಕ್ಷನ್ ಹಾರ್ಡ್ ವರ್ಕ್ ದಟ್ ಈಸ್ ವಾಟ್ has made the film what it is today so avaru pramod jothe tumbha hatradalli follow up martane idru and yenen task mele charlina train madbeku ida idu adanna list maadi prati schedule ge list maadi kalustha idru and pramod avaru train maadi charlina video maadi kalustha idru so if whenever kiran raj was not happy he used to go there he used to sit there and then you know explain it even better so both of them have done an amazing job andre it's not that easy you know to make an animal act on screen andre manushya kele act madsod bala kashta ide and animals avur kele act madsod bala it's a huge task as an actor also it was a big challenge for me because normally ki new und actor jothege act madbekadre you know avaru cue kortare athava neevu helidakke neevu heli dialogue ge avaru react martare but you know from charlie adana expect madak agala and sometimes you know we had to go for like 30-40 takes most of the times that was very common 30-40 takes was common and 30-40 takes alli you know if charlie 40th take if charlie does well and naan sariyaga madilla antandre we can't go for the 41st take because charlie won't do that again so there are a lot of challenges hang nodak hodre adu bittu cinematographer arvind kashyap is very young and talented cinematographer I am sure you know nange karm chawla nantra ಇನ್ನೊಬ್ಬ ಸಿನಿಮಾಟೋಗ್ರಾಫರ್ ನಂಗೆ ತುಂಬ ತುಂಬ ಇಷ್ಟ ಆಗಿದ್ದು ವರ್ಕ್ ಮಾಡಿದ ಮೇಲೆ ಅಂತಂದರೆ ದಟ್ ಈಸ್ ಅರವಿಂದ್ ಕಶ್ಯಪ್ ಅಮೇಝಿಂಗ್ ಟ್ಯಾಲೆಂಟ್ ಆ್ಯಂಡ್ ಹೀ ಸಮ್ ಒನ್ ಯು ಗೈಸ್ ಶುಡ್ ಬಿ ಲುಕಿಂಗ್ ಫಾರ್ ಟು ಅಂದರೆ ಈಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್ ಇನ್ ಮೆನಿ ಫೀಲ್ಡ್ ನಾಟ್ ಜಸ್ಟ್ ಸಿನಿಮಾಟೋಗ್ರಫಿ ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಮೇಕಿಂಗ್ ಸುಮಾರು ವಿಷಯಗಳಲ್ಲಿ ಅವರು ಟ್ಯಾಲೆಂಟ್ ತುಂಬಿಕೊಂಡಿದ್ದಾರೆ ಅವರೊಳಗಡೆ ಇನ್ಯಾರು ಇಫ್ ಐ ಹ್ಯಾವ್ ಮಿಸ್ಡ್ ಎನಿವನ್ ಓಕೆ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್ ತೇಜಸ್ ಶೆಟ್ಟಿ ತುರುಟು ಪಾತ್ರಲ್ಲೇ ಬಂತ ಅನ್ನೋಲ್ಲರು ತುರುಟು ಇದು ಉದಾಹರಣೆ ಕ್ವೆಶನ್ ಏನಿಲ್ಲ ತುರುಟು ಏನಂತ ಅಂತ ಆನ್ಸರ್ ಅಣ್ಣ ನಮಸ್ಕಾರ ಎನ್ ಚೌಲ್ಲರ್ ಯಾನ್ ಚಾರ್ಲಿ ವೇಟಿಂಗ್ ಸರ್ ಸಪ್ತಸಾಗರ ಅಯ್ಯಪ್ಪ ಪ್ರವೀಣ್ ಹಾಯ್ ಪ್ರವೀಣ್ ಪೂರ ನೀರಿನ ಕ್ವಶನ್ ಪೂರ ಆನ್ಸರ್ ಮೇಲೆ ತಗೊಂಡು ಆಲ್ರೆಡಿ ಹೀರೋಯಿನ್ ಯಾರು ಮನು ಅಂತ ಕೇಳ್ತಾ ಇದ್ದಾರೆ ಸಂಗೀತಾ ಶೃಂಗೇರಿ ಅಂತ ಅವರದ್ದು ಇದು ಎರಡನೇ ಸಿನಿಮಾ ಆ್ಯಕ್ಚುಲಿ ನೆಕ್ಸ್ಟ್ ದಿಗನ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಲ್ಲರದ್ದು ಟ್ಯಾಲೆಂಟ್ ಗೊತ್ತಾಗುತ್ತೆ ನಿಮಗೆ ವೆರಿ ಟ್ಯಾಲೆಂಟೆಡ್ ಗರ್ಲ್ ರೈಡರ್ ಡೆವಿಲ್ ಅಣ್ಣ ಉಡುಪಿಯಲ್ಲಿದ್ದೀರಾ ಇಲ್ಲ ಬೆಂಗಳೂರಲ್ಲಿದ್ದೀನಿ ಉಡುಪಿಗೆ ಬಂದಿದ್ದೆ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಒಂದು ವಾರ ಇದ್ದೆ ನಾನು ಆ್ಯಕ್ಚುಲಿ ಉಡುಪಿಯಲ್ಲಿ ಕ್ಯಾನ್ ವಿ ಸಿ ಚಾರ್ಲಿ ಇನ್ ದಿಸ್ ಲೈಫ್ ಐ ವಿಶ್ ಐ ಕುಡ್ ಗೆಟ್ ಹರ್ ಟುಡೇ ಸ್ಪೆಷಲಿ ನೋಡೋಣ ಆಫ್ಟರ್ ಪ್ರಾಬ್ಲಿ ಕಿರಣ್ ಜಾಯಿನ್ಸ್ ಇಫ್ ಪ್ರಮೋದ್ ಈಸ್ ದೇರ್ ಎನಿವೇರ್ ದೆನ್ ಪ್ರಾಬ್ಲಿ ವಿ ಕ್ಯಾನ್ ಆಸ್ಕ್ ಹಿಮ್ ಟು ಜಾಯಿನ್ ಆ್ಯಂಡ್ ಯು ನೋ ಪ್ರಾಬ್ಲಿ ಬಿಕಾಸ್ ಎಲ್ಲ ಚಾರ್ಲಿ ಇವಾಗ ಮೈಸೂರಲ್ಲಿದೆ ಪ್ರಮೋದ್ ಜೊತೆನೇ ಇದೆ ಸೊ ಲೆಟ್ಸ್ ಸೀ ಇಫ್ ಹಿ ಆಲ್ಸೋ ಕ್ಯಾನ್ ಜಾಯಿನ್ ದೆನ್ ಅಜಯ್ ಈಸ್ ಮೈ ಕಾಲೇಜ್ ಮೇಟ್ ಹೀ ಈಸ್ ಕಿರಿಕ್ ಪಾರ್ಟಿ ಸಕ್ಸಸ್ ಪಾರ್ಟಿ ಇನ್ನೂ ಪೆಂಡಿಂಗ್ ಉಂಟಂತೆ
ಅವ್ರು ಕಿರಿಕ್ ಪಟೇಲಿ ಇನ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಪಾರ್ಟಿ ಕೊಡಬೇಕಂತ ನಾನು ಇವಾಗ ಹ್ಯಾಪಿ ಬರ್ತ್ ಡೇ ಅ ಬಿಗ್ ಫ್ಯಾನ್ ಥ್ಯಾಂಕ್ ಯು ಸೋ ಮಚ್ ಕವಿತಾ ಆಲ್ ರೈಟ್ ಸೋ ಐ ಥಿಂಕ್ ಲೆಟ್ಸ್ ಇನ್ವೈಟ್ ಕಿರಣ್ ಸೊ ಇಫ್ ಐ ಗೆಟ್ ಹಿಸ್ ರಿಕ್ವೆಸ್ಟ್ ನಾನು ಬಹಳ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಇನ್ಸ್ಟಾಗ್ರಾಮ್ ಸೊ ನನಗೆ ರಿಕ್ವೆಸ್ಟ್ ಕಳಿಸೋದೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಸೊ ಇಫ್ ಕಿರಣ್ ಕ್ಯಾನ್ ಸೆಂಡ್ ಮೀ ದ ರಿಕ್ವೆಸ್ಟ್ ದೆನ್ ಪ್ರಾಬ್ಲಿ ಐ ಕ್ಯಾನ್ ಅಕ್ಸೆಪ್ಟ್ ಇಟ್ ಐ ಆಮ್ ವೇಟಿಂಗ್ ಸೋ ಕಾಲ್ಡ್ ಶ್ರವಣ್ ಬೇರೆ ಯಾರು ಪ್ಲೀಸ್ ರಿಕ್ವೆಸ್ಟ್ ಕಳಿಸ್ಬೇಡಿ ಐ ಆಮ್ ವೇಟಿಂಗ್ ಫಾರ್ ಕಿರಣ್ಸ್ ರಿಕ್ವೆಸ್ಟ್ ಓ ಮೈ ಗಾಡ್ ಐ ಥಿಂಕ್ ಸುಮಾರು ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ ಪ್ಲೀಸ್ ಒಂದು ಸ್ವಲ್ಪ ಟೈಮ್ ಯಾರು ರಿಕ್ವೆಸ್ಟ್ ಕಳಿಸ್ಬೇಡಿ ಓಕೆ ಐ ಥಿಂಕ್ ನಾನೇ ಕಳಿಸೋದು ಬೆಟ್ರ ಅಂತ ರಿಕ್ವೆಸ್ಟ್ ಬಟ್ ಐ ಹ್ಯಾವ್ ಟು ಫೈಂಡ್ ಔಟ್ ಹೌ ಡು ಯು ಸೆಂಡ್ ಅ ರಿಕ್ವೆಸ್ಟ್ ಓಕೆ ಕಿರಣ್ ರಾಜ್ Kiran is unable to join. Why is that? There is no mute button here, so there is, I can't be on mute. Can you hear me now?